ಬಹಳ ವರ್ಷದಿಂದ ಒಂದು ಕನಸು ಕಾಣಕತ್ತಿತ್ತು. ಎಷ್ಟೋ ಜನರು ಹೇಳಿದರು, ಇದಕ್ಕೆ ವಿಧಾನಸಭೆಯ ಅಧ್ಯಕ್ಷರಾದಂಥ ಸ್ಪೀಕರ್ ಸಾಹೇಬ್ರು ಕೆ ವಿ ಕೋಳಿವಾಡ್ ಅವರು ಸಹಿತ ಒಂದು ಸಾರಿ ಹೇಳಿದರು ಸ್ಪೀಕರ್ ಇದ್ದಾಗ, ಒಂದು ಸಾರಿ ನೀವು ರಾಣೆಬೆನ್ನೂರಿಗೆ ಬರ್ರಿ, ರಾಣೆಬೆನ್ನೂರು ಅಭಿವೃದ್ಧಿ ನೋಡ್ರಿ, ಆ ರಾಣೆಬೆನ್ನೂರು ಯಾವ ರೀತಿ ಬೆಳೆಯಾಕತೈತಿ, ಅಲ್ಲಿರುವ ರುಚಿಕರವಾದ ಒಂದು ಹೋಟೆಲ್ಗೆ ಭೇಟಿ ಕೊಡ್ರಿ ಕಾಕಾ ಅಂತ ಹೇಳಿದರು. ನಾವು ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೀವಿ ಆ ಕನಸು ಸಾಕಾರಗೊಳ್ಬೇಕಾದ್ರೆ. ಬೆಂಗಳೂರಿನಿಂದ ನಾವು ರಸ್ತೆಯ ಮುಖಾಂತರ ಬರುವಾಗ ಆವಾಗ ರಾಣೆಬೆನ್ನೂರು ನಮಗೆ ನೆನಪಾಕೈತಿ. ಒಬ್ಬ ಸಹೋದರಿ ಸಹಿತ ನಮಗೆ ಹೇಳ್ತಾಳೆ, ರಾಣೆಬೆನ್ನೂರಿಗೆ ಹೋದಾಗ ಆ ನರ್ತಕಿ ಹೋಟೆಲ್ಗೊಮ್ಮೆ ಭೇಟಿ ಕೊಡು ಅಣ್ಣ, ಅಲ್ಲಿ ಹೋಗಿ ಊಟ ಮಾಡು, ಅಲ್ಲಿರುವ ವೈಶಿಷ್ಟ್ಯ, ಅಲ್ಲಿರುವ ರುಚಿಕರವಾದ ಊಟ ನಿನ್ನ ಸುದ್ದಿವಾಹಿನಿಯಲ್ಲಿ ಪ್ರಸಾರ ಮಾಡು ಅಂತ ಹೇಳಿದಾಗ ನನಗೆ ಅಚ್ಚರಿ ಆಗತೈತಿ, ರಾಣೆಬೆನ್ನೂರಿಗೆ ಭೇಟಿ ಕೊಡಬೇಕು ಅಂತ. ಬರುವ ಹಾದಿಯಲ್ಲಿ ಇರುವಾಗ ರಾಣೆಬೆನ್ನೂರು ಹೋಟೆಲ್ಗೆ ಹೋಗಿ ನರ್ತಕಿ ಹೋಟೆಲ್ಗೆ ಭೇಟಿ ಕೊಟ್ಟಾಗ ಅಲ್ಲಿ ಮಾಲೀಕರಾದಂಥ ಚೇತನ ನಾಜರೆಯವರು ಇಷ್ಟೊಂದು ಸ್ವಾಗತದಿಂದ ನಮ್ಮನ್ನು ಒಳಗೆ ಕರೀತಾರೆ. ಸುಸಜ್ಜಿತವಾದ ಒಂದು 30 ವರ್ಷಗಳ ಇತಿಹಾಸದಿಂದ, ಪೂರ್ವಜರಿಂದ ಅವರ ತಂದೆ ಅಜ್ಜ ಮುತ್ತಜ್ಜರಿಂದ ಬಂದಂಥ ಅದೇ ಹೋಟೆಲ್ ಬಳವಳಿ, ಇನ್ನೂವರೆಗೆ ಅಲ್ಲಿ ಯಾವುದೇ ರೀತಿಯ ಪದಾರ್ಥ ಅವ್ರದ್ದು ಊಟ ಮಾಡಿದ್ದು ಇನ್ನೂವರೆಗೆ 30 ವರ್ಷದ ಇತಿಹಾಸನ ಸೃಷ್ಟಿ ಮಾಡ್ತೈತ್ರಿ. ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಅತ್ಯುತ್ತಮ ಜೋಳದ ರೊಟ್ಟಿ, ಚಪಾತಿ, ಎಂಥ ಚಿಕನ್ ಮಟನ್ ರೀ, ಅದು ತತ್ತಿಯ ಆಕಾರದ ಪದಾರ್ಥಗಳು, ಆ ರುಚಿ ನೋಡಿದ್ರೆ ಅಂಥ ಊಟ ನಾವು ಉತ್ತರ ಕರ್ನಾಟಕದಾಗ ಇಂಥ ಮಾಂಸಾಹಾರಿ ಹೋಟೆಲ್ಗೆ ಒಂದು ಭೇಟಿ ಕೊಟ್ಟೀವಿ, ಆ ಊಟವನ್ನು ನಾವು ಸವಿರುಚಿ ನೋಡಿದ್ದೀವಿ, ಆ ರುಚಿ ನೋಡಿ ನಮಗೆ ಮತ್ತೆ ರಾಣೆಬೆನ್ನೂರಿಗೆ ಹೋಗ್ಬೇಕು ಅನಿಸ್ತೀರಿ. ಅದರ ಸಲುವಾಗಿ ಸುದ್ದಿ ಪ್ರಸಾರ ಮಾಡಾಕತ್ತೀನಿ. ಅಲ್ಲಿರುವಂಥ ಚೇತನ ನಾಜರೆ ನಮಗೆ ಎಷ್ಟೊಂದು ಗೌರವಪೂರ್ವವಾಗಿ ತಮ್ಮ ಅಂಗಡಿಯಲ್ಲಿ ಅದೇ ಹೋಟೆಲ್ದಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ಆ ಸುಸಜ್ಜಿತವಾದ ಅಡುಗೆ ಮನೆಯನ್ನು ಎಲ್ಲ ತೋರಿಸ್ತಾರೆ, ಹೇಗೆ ಮಟನನ್ನು ತಯಾರು ಮಾಡ್ತಾ ಇದ್ದಾರೆ, ಹೇಗೆ ಖೈಮಾ ಬಾಲ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಅನೇಕ ರೀತಿಯ ಪದಾರ್ಥಗಳನ್ನು ಯಾವ ರೀತಿ ನಾವು ಮಾಡ್ತೀವಿ, ನಾವು ಯಾವುದೇ ಪದಾರ್ಥವನ್ನು ಮಸಾಲೆ ಸಾಂಬಾರವನ್ನು ಮನೆಯಲ್ಲೇ ತಯಾರು ಮಾಡಿ ತೊಗೊಂಬರ್ತೀವಿ, ಯಾವುದೇ ಮಷಿನರಿ ಹೆಚ್ಚು ಉಪಯೋಗ ಮಾಡೋದಿಲ್ಲ, ಆಮೇಲೆ ಯಾವುದೇ ಪಾಕಿಟ್ ರೆಡಿಮೇಡ್ ಖಾರ ಅದು ಮಸಾಲೆ ಸಾಮಾನು ನಾವು ಹಾಕೋದಿಲ್ಲ, ಅದರ ಸಲುವಾಗಿ ನಮ್ಮದು ಫೇಮಸ್ ಆಗೈತ್ರಿ ಈ ನಮ್ಮ ಹೋಟೆಲ್ಗೆ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಸಾಹೇಬರು ಸಹಿತ ಈ ಹೋಟೆಲ್ದಿಂದ ಊಟ ತರಿಸಿ ತಿಂದಂಥ ಅನೇಕ ರಾಜಕಾರಣಿಗಳು, ಅನೇಕ ರಾಜ್ಯದ ಚಲನಚಿತ್ರ ನಟನಟಿಯರು ಸಹಿತ ಈ ಹೋಟೆಲ್ಗೆ ಭೇಟಿ ಕೊಟ್ಟಿದ್ದು ಎಷ್ಟು ಸಂತೋಷದಿಂದ ಹೇಳ್ತಾರೆ ಪ್ರಶಾಂತ್ ನಾಜರೆ, ಈ ಹೋಟೆಲ್ಗೊಮ್ಮೆ ಭೇಟಿ ಕೊಡ್ರಿ, ಅಲ್ಲಿರುವಂಥ ರುಚಿ ನಾವು ಸ್ವತಃ ಪರೀಕ್ಷೆ ಮಾಡಿ ನೋಡಿದ್ದೀವಿ, ಇಂಥ ಊಟ, ಆ ಸುಸಜ್ಜಿತವಾದ ಅಡುಗೆ ಮನೆ, ಅಲ್ಲಿ ಕೂಡುವಂಥ ಸ್ವಚ್ಛತೆ, ಅಲ್ಲಿರುವಂಥ ಅವರ ಸಿಬ್ಬಂದಿ 15-20 ಜನರಿಗೆ ಒಂದು ಉದ್ಯೋಗಾವಕಾಶವನ್ನು ಸಹಿತ, ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದಂಥ ಪ್ರತಿಭಾವಂತ ಹುಡುಗ ಹುಡುಗಿಯರನ್ನು ಸಹಿತ ಇಟ್ಟಾರ, ಅವರು ಯಾವ ರೀತಿ ಸ್ವಚ್ಛತೆಯಿಂದ ಸರಬರಾಜು ಮಾಡ್ತಾರೆ ಅಲ್ಲಿರುವ ದೃಶ್ಯಗಳನ್ನು ನೋಡಿ ನಾವು ಬೆರಗಗೊಂಡೀವಿ. ನಮಗೆ ಅದ್ಭುತ ಅನ್ನಿಸ್ತು, ರಾಣೆಬೆನ್ನೂರಿಗೆ ಭೇಟಿ ಕೊಟ್ಟ ಒಂದು ಸಾರ್ಥಕ ಆತ್ರಿಪ್ಪ. ಯಾಕಂತಂದರೆ ಉತ್ತರ ಕರ್ನಾಟಕದಾಗೂ ಸಹಿತ ಇಂಥ ಆಹಾರ ಪದಾರ್ಥಗಳನ್ನ ತಯಾರು ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಸ್ತಾರೆ, ಅದು ರುಚಿಕರವಾದ ಊಟ. ಯಾವಾಗಲೂ ತಮ್ಮ ರುಚಿಕರದಲ್ಲಿ ಅವರು ಕಡಿಮೆ ಮಾಡ್ಕೊಂಡಿಲ್ಲರಿ, ಯಾವುದೇ ಕ್ವಾಲಿಟಿಯನ್ನು ಕಡಿಮೆ ಮಾಡ್ಕೊಳ್ಳಿಲ್ಲ, ಗುಣಮಟ್ಟದಿಂದ ಮಾತ್ರ ನಗುಮುಖದಿಂದ ಗಿರಾಕಿ ಬಂದು ಊಟ ಮಾಡಿ ಹೋಗ್ತಾರಂದ್ರೆ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಅಲ್ಲಿ ಕುಳಿತುಕೊಳ್ಳಲಿಕ್ಕೆ 1 ಗಂಟೆಗೆ ಹೋದ್ರೆ ರಶ್ ಪ್ರಾರಂಭ ರೀ. ಈಗಿನ ಕಾಲದಾಗ ಏನೈತ್ರಿ, ಯಾವಾಗಲೂ ಸಂಪತ್ತು ಸಾಕಷ್ಟು ಇದ್ದರೂ ಸಹಿತ ವಿಚಾರ ಮಾಡ್ತಾರೆ ಇವತ್ತು ಆರೋಗ್ಯ ಭಾಳ ಇಂಪಾರ್ಟೆಂಟ್ ಅಂತೇಳಿ. ಸಂಪತ್ತಿಗಿಂತ ಆರೋಗ್ಯ ಭಾಳ ಇಂಪಾರ್ಟೆಂಟು. ಅದರ ಸಲುವಾಗಿ ಆಹಾರ ಒಳ್ಳೆಯದು ತಿನ್ನಬೇಕು, ನಮ್ಮ ದೇಹ ಸಹಿತ ಒಳ್ಳೆಯದಿರ್ತೈತಿ. ಅಲ್ಲಿ ಅವರು ಎಣ್ಣೆಯಲ್ಲಿ ಕರೆದದ್ದಂಥ ಎಣ್ಣೆ ಮಸಾಲೆ ಹಾಕಿದಂಥ ಎಣ್ಣೆ ಖಾರದ ಒಂದು ಗ್ರೇವಿ ಮಾಡ್ತಾರೆ, ಆ ಗ್ರೇವಿಯಲ್ಲಿ ಚಿಕನ್ ಮಟನ್ ಮಾಡ್ತಾರೆ, ಅದು ಎಷ್ಟು ರುಚಿನೋ ಅದನ್ನು ಹೇಳೋದನ್ನು ಭಾಳ ನಮಗೆ ಅತಿಶಯೋಕ್ತಿ ಆಗ್ತೈತಿ. ಆದರೆ ನೀವು ಆಮೇಲೆ ರಾಣೆಬೆನ್ನೂರಿಗೆ ಹೋಗೋವಾಗ ಭೇಟಿ ಆಗಲೇಬೇಕ್ರಿ. ಭಾಳ ಸರಳ ಐತ್ರಿ, ನೀವು ಯಾವಾಗ ಹುಬ್ಳಿಯಿಂದ ಹೊರಗೆ ಬೀಳ್ತೀರಿ, ಮೇನ್ PB ರೋಡ್ ಹೈವೇದಿಂದ
ಐದು ನಿಮಿಷದ ದಾರಿ. ನರ್ತಕಿ ಹೋಟೆಲ್ ಅಂದರೆ ಇಡೀ ರಾಣೇಬೆನ್ನೂರ್ದವ್ರು ಹೇಳ್ತಾರೆ ಅಷ್ಟು ಪ್ರಸಿದ್ಧ ಐತಿ. ಬೆಂಗಳೂರಿನ ಜನ ಊಟಕ್ಕೆ ಬರ್ತಾರೆ, ಹೈವೇದಿಂದ ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ, ಬೀದರ್ದವರು ಸಹಿತ ರಸ್ತೆ ಮುಖಾಂತರ ಹೋಗುವಾಗ ರಾಣೇಬೆನ್ನೂರದ ನರ್ತಕಿ ಹೋಟೆಲ್ಗೆ ಹೋಗಿ ಊಟ ಮಾಡಲಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ. ಅಲ್ಲಿರುವಂಥ ಸಿಬ್ಬಂದಿ, ಅಲ್ಲಿರುವಂಥ ಮಾಲೀಕರು ಎಷ್ಟೊಂದು ಸೌಜನ್ಯದಿಂದ ವರ್ತನೆ ಮಾಡ್ತಾರೆ. ಊಟದ ರುಚಿನೂ ಸಹಿತ ಐತಿ. ಆ ಎಲ್ಲ ದೃಶ್ಯಗಳನ್ನ ಹಾಕಾಕತ್ತೀನಿ. ಸುಸಜ್ಜಿತವಾದ ಸ್ವಚ್ಛ ಅಡುಗೆ ಮನೆ, ಆ ಅಡುಗೆ ಮನೆಯಲ್ಲಿ ಎಷ್ಟೊಂದು ಒಳ್ಳೆಯ ರೀತಿಯಿಂದ ರೊಟ್ಟಿಗಳನ್ನ ತಯಾರು ಮಾಡ್ತಾರೆ, ಪ್ರತಿಯೊಂದು ಪದಾರ್ಥಗಳನ್ನು ಮಸಾಲೆ ಸಾಮಾನು ಮನೆಯಲ್ಲಿ ತಂದು ಎಷ್ಟು ರುಚಿಕರವಾದ ಊಟ ತಯಾರು ಮಾಡಿದ್ದು ನಾವು ಸೌದಿದ್ವಿ. ನಮ್ಮ ಎಲ್ಲ ಗೆಳೆಯರ ಬಳಗದೊಂದಿಗೆ ಇವತ್ತು ಭೇಟಿ ಕೊಟ್ಟಾಗ ಆದ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಾಕತ್ತೀನಿ. ನೀವು ಯಾವಾಗಲೂ ರಾಣೇಬೆನ್ನೂರಿಗೆ ಹೋದರೆ ತಪ್ಪದೇ ಆ ನರ್ತಕಿ ಈ ಹೋಟೆಲ್ಗೆ ಹೋಗ್ರಿ, ಪ್ರಶಾಂತ್ ನಾಜರೆ ಅವರನ್ನು ಭೇಟಿಯಾಗ್ರಿ, ನಿಮಗೆ ರುಚಿಕರವಾದ ಊಟ ತಿನ್ನಿಸ್ತಾರೆ. ಒಮ್ಮೆ ಟೇಸ್ಟ್ ನೋಡ್ರಿ ಮತ್ತು ಹೋಗಬೇಕು ಅನಿಸ್ತೈತಿ. ರಾಣೇಬೆನ್ನೂರು ಶಾಸಕ ಆರ್ ಶಂಕರ್ ಅವರೂ ಸಹಿತ ಈ ಹೋಟೆಲ್ ಬಗ್ಗೆ ಬಹಳ ಪ್ರಶಂಸೆ ವ್ಯಕ್ತಪಡಿಸಿದ್ದು ಸಹಿತ ನಮಗೆ ಅಚ್ಚರಿ ಅನಿಸ್ತೀರಿ. ಇಂಥ ಒಂದು ಅದ್ಭುತ ಸುದ್ದಿಗಳನ್ನ ಹುಡುಕಾಡೋ ಸಲುವಾಗಿ ನಂಬರ್ ಒನ್ ಚಾನಲ್ ಯಾವಾಗಲೂ ಶತಸಿದ್ಧ. ಸಂಪೂರ್ಣ ದೃಶ್ಯ ನೋಡ್ರಿ. ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹಂಗೆ ಕಾಕಾ ಬರ್ತಾನೆ. ನಮಸ್ಕಾರ. ಆಮೇಲೆ ಸೂಪ್ ಗಿಪ್ ಕೊಡ್ತೀರಾ? ಬಾಬಾ ತುಂಬಾ ದೂರಿಂದ ಬರ್ತಾರೆ. ಆಸಕ್ತಿ ಬಂತು ಸಾಮಾನ್ಯ